ಹೊಸ ಕ್ಯಾಪ್ಟನ್ ಫಾಫ್ ಡುಪ್ಲೆಸಿ ನೇತೃತ್ವದಲ್ಲಿ ಆರ್ಸಿಬಿ ತುಂಬಾನೇ ಚೆನ್ನಾಗಿ ಆಡಿದ್ರು ಅಂತ ಹೇಳಬಹುದು ಆದರೆ ಬಹುಕಾಲದ ಕನಸನ್ನ ಮಾತ್ರ ನನ್ಸ್ ಮಾಡಿಕೊಳ್ಳುವಲ್ಲಿ ಆರ್ಸಿಬಿ ಯಶಸ್ವಿ ಆಗಲಿಲ್ಲ ಕಳೆದ 2 ವರ್ಷಗಳಿಗೆ ಹೋಲಿಸಿದ್ರೆ ಒಂದು ಹಂತ ಎತ್ತರಕ್ಕೆ ಆರ್ಸಿಬಿ ಖಂಡಿತವಾಗ್ಲೂ ತಲುಪಿದೆ ಎರಡನೇ ಕ್ವಾಲಿಫೈಯರ್ ಪಂದ್ಯದವರೆಗೂ ಬಂದಂತ ಆರ್ಸಿಬಿ ಫೈನಲ್ ಪಂದ್ಯಕ್ಕೆ ಮಾತ್ರ ಪ್ರವೇಶವನ್ನ ಪಡೆಕೊಳ್ಳಲಿಲ್ಲ ಈ ಬಾರಿ ಸಾಕಷ್ಟು ಯುವ ಪ್ರತಿಭೆಗಳು ಆರ್ಸಿಬಿ ಪರ ಮಿಂಚಿದ್ರೆ ತಂಡದ ಕೆಲ ಆಟಗಾರರು ಸರಿಯಾದ ಅವಕಾಶ ಸಿಗದೆ ಬೆಂಚ್ ಕೂಡ ಕಾದಿದ್ದಾರೆ ಹೀಗೆ ಆರ್ಸಿಬಿ ಆಡುವ ಬಳಗದಲ್ಲಿ ಹೆಚ್ಚಿನ ಅವಕಾಶ ನೀಡದ ಈ ಮೂವರು ಆಟಗಾರರನ್ನ ಮುಂಬರುವಂತ ಐಪಿಎಲ್ ಸಲುವಾಗಿ ತಂಡದಿಂದ ಕೈಬಿಡುವಂತ ಸಾಧ್ಯತೆಗಳು ತುಂಬಾನೇ ಹೆಚ್ಚಿವೆ ಹಾಗಿದ್ರೆ ಆರ್ಸಿಬಿ ಇಂದ ಆಚೆ ಹೋಗುವಂತ ಈ ಮೂರು ಆಟಗಾರರು ಯಾರು ಇರಬಹುದು ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಸಿದ್ಧಾರ್ಥ್ ಕೋಲ್ ಕಳೆದ ಸೀಸನ್ ಅಲ್ಲಿ ಎಸ್ಆರ್ಎಚ್ ಪರ ಆಡಿದಂತ ಸಿದ್ಧಾರ್ಥ್ ಕೋಲ್ 8 ಪಂದ್ಯಗಳನ್ನಾಡಿ 7 ವಿಕೆಟ್ ಗಳನ್ನು ಮಾತ್ರ ಪಡೆದಿದ್ರು ಈ ಬಾರಿ ಮೆಗಾ ಹರಾಜಿನಲ್ಲಿ ಆರ್ಸಿಬಿ ಅವರನ್ನ 75 ಲಕ್ಷಕ್ಕೆ ಖರೀದಿ ಮಾಡ್ತು ಆದರೆ ಟೂರ್ನಿಯ ಲೀಗ್ ಹಂತದಲ್ಲಿ ಇವರಿಗೆ ಯಾವುದೇ ಒಂದು ಅವಕಾಶ ಸಿಗಲಿಲ್ಲ ಗುಜರಾತ್ ಟೈಟನ್ಸ್ ವಿರುದ್ಧ ನಡೆದಂತ ಅಂತಿಮ ಪಂದ್ಯದಲ್ಲಿ ಇವರು ಆಡಿ 4 ಓವರ್ ಗೆ 43 ರನ್ನನ್ನು ನೀಡಿದ್ರು ಇನ್ನ ಎರಡನೇದಾಗಿ ಮೆಗಾ ಹರಾಜಿನಲ್ಲಿ 2 ಕೋಟಿಗೆ ಸೇಲ್ ಆದಂತ ಡೇವಿಡ್ ವಿಲಿ ಆರಂಭದಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಇಲ್ಲದೇ ಇರುವಾಗ ಕಣಕ್ಕಿಳಿದಂತ ಡೇವಿಡ್ ವಿಲಿ 4 ಪಂದ್ಯಗಳನ್ನಾಡಿ 2 ಪಂದ್ಯಗಳಲ್ಲಿ ಮಾತ್ರ ಬ್ಯಾಟಿಂಗ್ ಅವಕಾಶವನ್ನ ಪಡೆಕೊಂಡ್ರು ಇನ್ನ ಈ 2 ಪಂದ್ಯಗಳಲ್ಲಿ 18 ರನ್ ಗಳನ್ನ ಕಲೆ ಹಾಕಿದಂತ ಡೇವಿಡ್ ವಿಲಿಗೆ ಆಮೇಲಿಂದ ಯಾವುದೇ ಒಂದು ಚಾನ್ಸ್ ಕೂಡ ಸಿಗಲಿಲ್ಲ ಹೀಗಾಗಿ ಮುಂದಿನ ಸೀಸನ್ ಅಲ್ಲಿ ಇವರನ್ನ ಕೈಬಿಡುವಂತ ಚಾನ್ಸಸ್ ತುಂಬಾನೇ ಇದೆ ಇನ್ನ ಮೂರನೇ ಹಾಗೂ ಕೊನೆ ಹೆಸರು ಅಂದ್ರೆ ಕರಣ್ ಶರ್ಮಾ ಈ ಬಾರಿಯ ಮೆಗಾ ಹರಾಜಿನಲ್ಲಿ ಸ್ಪಿನ್ನರ್ ಕರಣ್ ಶರ್ಮಾ ಅವರನ್ನ ಆರ್ಸಿಬಿ 50 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡ್ತು ಆದರೆ ಇವರಿಗೆ ಟೂರ್ನಿಯಲ್ಲಿ ಒಂದೇ ಒಂದು ಅವಕಾಶ ಕೂಡ ಸಿಗಲಿಲ್ಲ ತಂಡದಲ್ಲಿ ಮತ್ತೊಬ್ಬ ಸ್ಪಿನ್ನರ್ ವನಿಂದು ಹಸರಂಗ ಇದ್ದ ಕಾರಣ ಕರಣ್ ಶರ್ಮಾಗೆ ಒಂದು ಮ್ಯಾಚ್ ಅಲ್ಲೂ ಕೂಡ ಆಡಿಸಲಿಲ್ಲ ಹೀಗಾಗಿ ಕರಣ್ ಶರ್ಮಾ ಅವರನ್ನ ಆರ್ಸಿಬಿ ಮುಂಬರುವಂತ ಮಿನಿ ಹರಾಜಿಗೂ ಮುನ್ನ ಕೈಬಿಡುವಂತ ಸಾಧ್ಯತೆ ತುಂಬಾನೇ ಇದೆ ನಿಮ್ಮ ಪ್ರಕಾರ ಆರ್ಸಿಬಿ ಮುಂದಿನ ಸೀಸನ್ ಅಲ್ಲಿ ಯಾವ ಆಟಗಾರರನ್ನ ಕೈಬಿಡಬೇಕು ನಿಮ್ಮ ಅಭಿಪ್ರಾಯ ನಮಗೆ ಕಮೆಂಟ್ ನಲ್ಲಿ ಬರೆದು ತಿಳಿಸಿ